ಹಸಿವಿ ಮುಕ್ತ ರಾಜ್ಯವನ್ನು ಮಾಡಬೇಕು ಅಂಥೇಳಿ ಸಿ ಎಂ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಇಂದಿರಾ ಕ್ಯಾಂಟೀನನ್ನು ಜಾರಿಗೆ ತಂದಿದ್ದರು ಅದಾದ ಮೇಲೆ ಬಿ ಜೆ ಪಿ ಆಡಳಿತದಲ್ಲಿ ಸ್ವಲ್ಪ ಅದು ಡೋಲಾಯಮಾನ ಪರಿಸ್ಥಿತಿಯಲ್ಲೂ ಕೂಡ ಇತ್ತು ಅಗೇನೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಂದಿರಾ ಕ್ಯಾಂಟೀನ್ಗೆ ಹೊಸ ರೂಪವನ್ನು ಕೊಡಲಿಕ್ಕೆ ಮುಂದಾಗಿದೆ ಈಗಾಗಲೇ ಮೆನು ದರದಲ್ಲಿ ಕೆಲವೊಂದು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಇದೀಗ ಇಂದಿರಾ ಕ್ಯಾಂಟೀನಲ್ಲಿ ಹೊಸ ಐಟಮ್ಗಳ ಸೇರ್ಪಡೆ ಮಾಡಲಿಕ್ಕೆ ತೀರ್ಮಾನಿಸಲಾಗಿದೆಯಂತೆ ಬೆಳಗ್ಗೆಯ ತಿಂಡಿಯ ಮೆನುಗೆ ಸೇರ್ಪಡೆಯಾಗಲಿದೆ ಬ್ರೆಡ್ಡು ಮತ್ತು ಜಾಮು ಜೊತೆಗೆ ಮಂಗಳೂರು ಬನ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಸೊಪ್ಸಾರನ್ನು ನೀಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಸೋಮವಾರದಿಂದ ಶುಕ್ರವಾರದವರೆಗೂ ಮಧ್ಯಾಹ್ನದ ಊಟಕ್ಕೆ ಸಿಹಿ ಅಂದರೆ ಈ ಪಾಯಸವನ್ನು ನೀಡಲಿಕ್ಕೂ ಕೂಡ ಬಿ ಬಿ ಎಂ ಪಿ ಚಿಂತನೆಯನ್ನು ಮಾಡಿದೆ ದಿನ ಬಿಟ್ಟು ದಿನ ಮುದ್ದೆ ಊಟ ಒದಗಿಸುವ ಕುರಿತು ನಿರ್ಧಾರವನ್ನು ಮಾಡಲಾಗಿದೆಯಂತೆ ಮುದ್ದೆ ಇಲ್ಲದ ದಿನ ಚಪಾತಿ ಸಾಗು ಊಟವನ್ನು ನೀಡಲಿಕ್ಕೆ ರೆಡಿಯಾಗಿದ್ದಾರೆ ಊಟ ಒದಗಿಸುವಂತಹ ಏಜೆನ್ಸಿಗಳು ಫೈನಲ್ ಆಗ್ತಾ ಇದ್ದಂತೆ ಹೊಸ ಮೆನು ಜಾರಿಗೆ ಬರುತ್ತೆ ಬೆಳಗ್ಗೆಯ ತಿಂಡಿ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಹೇಳಲಾಗಿದೆ ಮಧ್ಯಾಹ್ನದ ಊಟಕ್ಕೆ ಹತ್ತು ರೂಪಾಯಿ ಬೆಲೆ ನಿಗದಿಯನ್ನು ಮಾಡಲಾಗಿದೆ